हेलो गाइस वेलकम बैक टू माय चैनल तुम्बा दिन आदमेले वंदु व्लॉग अन्न शेयर मड्ता इदीनी ई लॉकडाउन टाइम अल्ली नानु हळ्ळील कळदिरुवंत वंद दिनाने निम्म जोते शेयर मड्ता इदीनी इल्ली नानु अक्कीन अंद्रे ओत्तु शावगे माडोदक्के रात्रिने नेने हाकिरुवंत कुच्चलक्कीन बेळिगे एद्बिट्टु कल्लल्ली रुब्ता इदीनी एक्चुअली इदु ಹಳ್ಳಿಯಲ್ಲಿ ಮಾಡುವಂತ ಆಥೆಂಟಿಕ್ ಸ್ಟೈಲ್ ವತ್ ಶಾವಿಗೆ ಅಂತ ಹೇಳಬಹುದು ಈ ರೀತಿ ಕುಚ್ಚಲಕ್ಕಿನ ಸ್ಮೂತ್ ಆಗಿ ರುಬ್ಬಿಕೊಂಡು ಅದನ್ನ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕನ್ಸಿಸ್ಟೆನ್ಸಿ ಗೆ ತಂದುಕೊಂಡು ಬಾಳೆ ಎಲೆ ಮೇಲೆ ಈ ರೀತಿ ರೊಟ್ಟಿ ತಟ್ಟಿಬಿಟ್ಟು ಅದನ್ನ ಹಬೆಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಂಡಿದ್ದಾದ ಮೇಲೆ ಬಿಸಿಬಿಸಿ ಇದ್ದ ಹಾಗೆ ಅದನ್ನ ನಾವು ಶಾವಿಗೆ ಒತ್ತುವಂತ ಒಂದು ಮಷಿನ್ ಅಲ್ಲಿ ಶಾವಿಗೆ ಮೇಕರ್ ಏನಿದೆ ಅದರಲ್ಲಿ ಹಾಕಿ ಒತ್ತಬೇಕಾಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ರೀತಿ ಹಿಟ್ಟನ್ನ ರೊಟ್ಟಿ ತಟ್ಟಿಬಿಟ್ಟು ಒಂದೊಂದಾಗಿ ಇಡ್ತಾ ಇದೀವಿ ನಾನು ಹಾಗೆ ನಮ್ಮ ಅಮ್ಮ ಕೂಡ ಇಲ್ಲಿ ಈ ರೀತಿ ಕುಚ್ಚಲಕ್ಕಿಯಿಂದ ಮಾಡಿರುವಂತ ಒಚ್ಚಾವಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಾಯಿ ಹಾಲ್ ಜೊತೆ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಆದರೆ ನಮಗೆ ಈ ರೀತಿ ಪ್ರೊಸೀಜರ್ ಅಲ್ಲಿ ಆಥೆಂಟಿಕ್ ಆಗಿ ಮಾಡಬೇಕು ಅಂದ್ರೆ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ ಸಿಟಿಗಳಲ್ಲಿ ನಾವು ಅಕ್ಕಿ ಹಿಟ್ಟಿನಿಂದ ಮಾತ್ರ ಮಾಡೋದಕ್ಕಾಗುತ್ತೆ ಇವತ್ತಿನ ದಿನ ನಾವು ನದಿ ದಡದಲ್ಲಿ ಒಂದು ಊಟನ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ ಹೋಗ್ತಾ ನಾನು ಈ ವಿಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನೀವೆಲ್ಲ ಈ ಲಾಕ್ ಡೌನ್ ಟೈಮ್ ಅಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲರೂ ಮನೆಯಲ್ಲೇ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಬೇಗ ಇವೆಲ್ಲ ಹೋಪ್ಫುಲಿ ಸರಿ ಹೋಗುತ್ತೆ ಅಂತ ಅನ್ಕೊಳ್ಳೋಣ ಇಲ್ಲಿ ಒಳಗಡೆ ಸ್ವಲ್ಪ ಕತ್ತಲೆ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಿಡಿಬಿಡಿಯಾಗಿ ಸ್ವಲ್ಪನೂ ಅಂಟಿಲ್ಲದೆ ಈ ರೀತಿ ಅಕ್ಕಿನ ನೆನೆಸಿಟ್ಟು ಮಾಡೋದ್ರಿಂದ ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಳು ನಮ್ಮ ಅಣ್ಣನ ಮಗಳು ಹಾಗೆ ನಾವೊಂದು 10:30 ಅಷ್ಟೊತ್ತಿಗೆ ಒಚ್ಚಾವಿಗೆ ಕಾಯಲ್ ಜೊತೆ ತಿನ್ಬಿಟ್ಟು ಹೊರಟಿದ್ದೀವಿ ಅಂದರೆ ನಾನು ಹೇಳಿದ್ನಲ್ವಾ ನದಿ ತೀರಕ್ಕೆ ಹೋಗ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಂದರೆ ಪಾತ್ರೆಗಳಿರಲಿ ಅಡುಗೆ ಮಾಡೋದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಕೂಡ ತಗೊಂಡಿದ್ದೀವಿ ಆಮೇಲೆ ಸ್ವಲ್ಪ ನದಿಲಿ ಮೀನನ್ನು ಹಿಡಿದ್ಬಿಟ್ಟು ಅದನ್ನು ಸಾರು ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀವಿ ಹೋಗ್ತಾ ನಾನು ಒಂದು ಹಣ್ಣನ್ನು ಮುಳ್ಳಣ್ಣು ಅಂತ ಕರಿತೀವಿ ನಮ್ಮ ಕಡೆ ಅದನ್ನು ಕೊಯ್ಕೊಂಡಿದ್ದೀನಿ ಅದನ್ನು ಹಾಗೆ ಈ ನದಿನ ನಾನು ನಿಮಗೆ ತುಂಬ ಲಾಂಗ್ ಬ್ಯಾಕ್ ಒಂದ್ಸಲ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈ ಟೈಮಲ್ಲಿ ನೋಡೋದಕ್ಕೂ ಆ ಟೈಮಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನದಿ ತುಂಬ ನೀರು ಹರಿತಾ ಇರುವಂಥ ಒಂದು ವಿಡಿಯೋ ತೋರಿಸಿದ್ದೆ ಅದೇ ನದಿ ಈಗ ನೀರೆಲ್ಲ ಖಾಲಿಯಾಗಿ ಎಷ್ಟು ಕಡಿಮೆ ನೀರಲ್ಲಿ ಇದೆ ಅಂತ ನೀವು ನೋಡ್ಬೋದು ತೋರಿಸ್ತೀನಿ ನಾನು ನಿಮಗೆ ಕ್ಲಿಯರ್ ಆಗಿ ಹತ್ತಿರದಿಂದ ಈಗ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಹಾಗೆ ಅಡುಗೆ ಮಾಡೋದಕ್ಕೆ ಒಂದೊಂದೇ ಪ್ರಿಪ್ರೇಷನ್ಸ್ ಕೂಡ ನಡೀತಾ ಇದೆ ಇಲ್ಲಿ ಬೆಂಕಿ ಮಾಡೋದಕ್ಕೆ ಕಟ್ಟಿಗೆಗಳನ್ನ ನಾವು ಒಟ್ಟು ಹಾಕ್ತಾ ಇದ್ದೀವಿ ಇಲ್ಲೇ ಅಕ್ಕಪಕ್ಕದಲ್ಲಿ ತುಂಬಾ ಕಟ್ಟಿಗೆಗಳು ಬಿದ್ದುಕೊಂಡಿರುತ್ತೆ ಬೇಕಾದಷ್ಟು ಅದನ್ನೇ ತಕ್ಕೊಂಡು ಬಂದು ಇಲ್ಲೇ ಒಂದು 3-4 ಕಲ್ಲು ಇಟ್ಬಿಟ್ಟು ಅದನ್ನೇ ಒಲೆ ಥರ ಮಾಡಿ ಅದರಲ್ಲೇ ನಾವು ಅಡುಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಔಟಿಂಗ್ ಹೋದರೆ ಹಾಗೆ ನದಿ ನೋಡಿ ನೀವು ನೋಡ್ಬೋದು ಎಷ್ಟು ಕಡಿಮೆ ನೀರಿದೆ ಇವಾಗ ಅಂಥೇಳಿ ಆದರೂ ಕೂಡ ಬೇಸಿಗೆ ಟೈಮಲ್ಲಿ ಈ ನದಿ ನೀರನ್ನೇ ಸಿಟಿಗಳಿಗೆ ಅಂದರೆ ಕುಮಟಾ ನಮ್ಮ ಕುಮಟಾ ಸಿಟಿಗೆ ಸಪ್ಲೈ ಮಾಡೋದು ಈ ನೀರು ಕೂಡ ತುಂಬಾ ಕ್ಲಿಯರ್ ಆಗಿರುತ್ತೆ ಯಾವುದೇ ಗಲೀಜುಗಳು ಇರಲ್ಲ ಅಂದರೆ ಇಲ್ಲಿ ಫಿಶ್ಗಳು ತುಂಬಾ ಇರುತ್ತೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಯಾರೋ ಒಬ್ಬರು ಫಿಶನ್ನು ಹಿಡಿತಾ ಇರೋದು ಕಾಣಿಸ್ತಾ ಇದೆ ಅಂದರೆ ಬಲೆನ ಬಿಟ್ಬಿಟ್ಟು ಮೀನನ್ನು ಹಿಡಿತಾರೆ ಆಮೇಲೆ ನಾನು ನಮ್ಮ ಅಣ್ಣಂದಿರು ಬಲೆನ ಬಿಡೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ತಂದಿರೋ ಚಿಕನನ್ನು ಇಲ್ಲಿ ಕಟ್ ಮಾಡಿ ವಾಶ್ ಮಾಡೋದಕ್ಕೆ ಬಂದಿದ್ದಾರೆ ಹಾಗೆ ಈ ಕಡೆ ನೋಡ್ಬೋದು ನೀವು ಬಲೆನ ಬಿಡ್ತಾ ಇದ್ದಾರೆ ಎಷ್ಟು ಮೀನು ಸಿಗುತ್ತೋ ಆಮೇಲೆ ತೋರಿಸ್ತೀನಿ ಹಾಗೆ ನಾನಿಲ್ಲಿ ವಾಶ್ ಮಾಡಿ ಕಟ್ ಮಾಡಿರುವಂಥ ಚಿಕನ್ ಪೀಸಸ್ಗಳಿಗೆ ಸ್ವಲ್ಪ
ನೈಫ್ ಇಂದ ಮಾರ್ಕ್ ಮಾಡಿ ಒಂದೊಂದು ಸ್ಲಿಟ್ ಹಾಕ್ತಾ ಇದ್ದೀನಿ. ಸ್ಲಿಟ್ ಹಾಕಿಬಿಟ್ಟು ಆಮೇಲೆ ಅದನ್ನ ತಂದೂರಿ ಮಾಡೋದಕ್ಕೆ, ತಂದೂರಿ ಮಸಾಲ ಮನೆಯಲ್ಲೇ ಕಲಸ್ಕೊಂಡು ಬಂದಿದ್ದೀನಿ, ಅದನ್ನ ಪೇಸ್ಟ್ ಅನ್ನು ಇದಕ್ಕೆ ಅಪ್ಲೈ ಮಾಡಿ ಒಂದು 1 ಗಂಟೆ ಹಾಗೆ ಇದನ್ನ ಮುಚ್ಚಿ ಮ್ಯಾರಿನೇಟ್ ಮಾಡೋಣ. ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಇವಳು ನಮ್ಮ ಅಣ್ಣನ ಮಗಳು, ಇವಳಿಗೆ ನಾನ್ ವೆಜಿಟೇರಿಯನ್ ಅಂದರೆ ತುಂಬಾನೇ ಇಷ್ಟ. ಅದ್ರ ಯಾವಾಗಲೂ ನಾನ್ ವೆಜ್ ಏನಾದರೂ ಪ್ರಿಪೇರ್ ಮಾಡ್ತಿದ್ರೆ ಅವಳ ಪಕ್ಕದಲ್ಲೇ ಕೂತ್ಕೊಂಡಿರೋದು. ಈ ರೀತಿ ಒಂದೊಂದಾಗಿ ಸ್ಲಿಟ್ ಮಾಡಿ ರೆಡಿ ಮಾಡಿಕೊಂಡಿರುವಂಥ ಪೇಸ್ಟನ್ನು ನಾನು ಅಪ್ಲೈ ಮಾಡ್ತೀನಿ. ಈಗ ಈ ಮಸಾಲೆ ನೋಡೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಅದು ನಾವು ಹೊರಗಡೆ ಈ ನ್ಯಾಚುರಲ್ ಕಟ್ಟಿಗೆ ಅಂದರೆ ಚಾರ್ಕೋಲ್ ಥರನೇ ಬರುತ್ತೆ ಸ್ಮೆಲ್ ಅದರದ್ದು. ಕಟ್ಟಿಗೆನ ಯೂಸ್ ಮಾಡಿ ಈ ರೀತಿ ಸುಟ್ಟರೆ, ಅದೇನು ತಂದೂರಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಮಧ್ಯೆ ಹಸಿವೆ ಆದರೆ ಅಂತೇಳಿ ಸ್ವಲ್ಪ ಮಗುಗೆ ಬಿಸ್ಕೆಟ್ನೆಲ್ಲ ತಂದ್ಕೊಂಡಿದ್ವಿ, ಯಾಕಂದರೆ ಊಟಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ. ಮೀನು ಎಷ್ಟು ಸಿಗುತ್ತೆ ಏನು ಅಂತ ನೋಡಬೇಕು. ಮೀನಿಗೆ ನಾವು ಈ ಕಡೆ ಮಾವಿನಕಾಯಿಯನ್ನು ಹಾಕಿಬಿಟ್ಟು, ಮೀನು ಸಾರಿಗೆ ಮಾವಿನಕಾಯಿಯನ್ನು ಹಾಕಿಬಿಟ್ಟು ಮಾಡಿದರೆ ಈ ನದೀಲಿ ಸಿಗೋ ಮೀನು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು ಏಡಿ ಕೂಡ ಸಿಕ್ತು, ಈಗ ತೋರಿಸ್ತಾ ಇದ್ದೀವಿ ಅದನ್ನು. ಈಗ ಚಿಕನ್ ಮ್ಯಾರಿನೇಷನ್ಗೆ ಇಡ್ತಾ ಇದ್ದೀನಿ ನಾನು, ಎಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು ಬಾಳೆ ಎಲೆನಲ್ಲೇ ಸುತ್ತಿಬಿಟ್ಟು ಹಾಗೆ ಮುಚ್ಚಿ ಇಡ್ತಾ ಇದ್ದೀನಿ. ಈ ರೀತಿ ನದೀಲಿ ಬಲೆನ ಬಿಟ್ಟು ಮಿನಿಮಮ್ ಅಂದರೆ 1 ಅವರಿಂದ 2 ಅವರ್ ತನಕ ಏನಾದರೂ ವೇಟ್ ಮಾಡಬೇಕು. ಇಲ್ಲಾಂದರೆ ನೈಟ್ ಬಲೆ ಬಿಟ್ಟು ಬೆಳಿಗ್ಗೆ ಒಂದು 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ತೊಗೊಂಡು ಬರ್ತಾರೆ. ನಾವು ಈ ರೀತಿ ಹೋಗಿರೋದ್ರಿಂದ ಒಂದು ಮಿನಿಮಮ್ 2 ಅವರ್ ಆದರೂ ಇಡಬೇಕಾಗತ್ತೆ. ನಾವು 11 ಓ ಕ್ಲಾಕ್ಗೆ ಬಲೆ ಹಾಕಿರೋದ್ರಿಂದ ಒಂದು 1 ಓ ಕ್ಲಾಕ್ ಅಷ್ಟೊತ್ತಿಗೆ ನೋಡಬೇಕು ಬಲೆಯಲ್ಲಿ ಏನು ಬಿದ್ದಿದೆ ಅಂತೇಳಿ. ಕೆಲವೊಂದ್ಸಲ ಮೀನು ಸಿಗದೇನು ಇರ್ಬೋದು, ಕೆಲವೊಂದ್ಸಲ ಸಿಗತ್ತೆ. ಹಾಗೆ ಸುತ್ತಲೂ ವೆದರ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಒಂದ್ಸಲ ತೋರಿಸ್ತಾ ಇದ್ದೀನಿ. ಗಾಳಿ ತುಂಬಾ ಜೋರಾಗಿ ಬರ್ತಾ ಇತ್ತು, ಮನೇಲಿದ್ದರೆ ತುಂಬ ಸೆಕೆ ಸೆಕೆ ಆಗೋದು, ಆದರೆ ಇಲ್ಲಿ ತುಂಬಾ ಗಾಳಿ ಬೀಸ್ತಾ ಇರೋದ್ರಿಂದ ಸ್ವಲ್ಪನೂ ಸೆಕೆ ಅನ್ನಿಸ್ತಾ ಇರಲಿಲ್ಲ, ಕೂಲಾಗಿತ್ತು. ಅಂದರೆ ಬೆಂಕಿ ಪಕ್ಕ ಕೂತ್ಕೊಂಡ್ರೂ ಸ್ವಲ್ಪ ಕೂಲಾಗಿ ಅನ್ನಿಸ್ತಾ ಇತ್ತು, ಫೀಲ್ ಆಗ್ತಾ ಇತ್ತು. ಈ ಕಡೆ ನಾವು ಪ್ರಿಪೇರ್ ಮಾಡ್ಕೊಂಡು ಬಂದಿರುವಂಥ ಮಸಾಲೆಗೆ ಮಾವಿನಕಾಯಿ ಜೊತೆ ಅಂದರೆ ಕುದಿಯೋದಕ್ಕೆ ಇಟ್ಟಿದ್ದೀವಿ. ಆಮೇಲೆ ಫಿಶ್ ಸಿಕ್ಕಿದ ತಕ್ಷಣ ಇದಕ್ಕೆ ಹಾಕೋದು ಕಟ್ ಮಾಡಿಬಿಟ್ಟು. ಅದ್ರ ಜೊತೆಗೆ ಕುಚ್ಚಲಕ್ಕಿ ಅನ್ನನ ಈ ಕಡೆ ಒಲೆ ಮೇಲೆ ಇಟ್ಕೊಂಡಿದ್ದೀವಿ. ಹಾಗೆ ಅಡುಗೆ ಮಾಡೋದಕ್ಕೆ ನಾನು ಹಾಗೆ ಇವರಿಬ್ಬರು ನನ್ನ ಅತ್ತಿಗೆ ಎಂದಿರು ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸ ಇದೆ ಇಲ್ಲಿ ಅಡುಗೆನ ರೆಡಿ ಮಾಡೋದು, ಇನ್ನೇನು ಮೀನಿಗಾಗಿ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಮೀನು ತಂದಮೇಲೆ ಮಾಡಿಬಿಟ್ಟು ಸಾರು ಕುದಿಸ್ಬಿಟ್ರೆ ಆಮೇಲೆ ಊಟ ಮಾಡ್ಬೋದು. ಮಧ್ಯದಲ್ಲಿ ದೀಪಕ್ ನದಿ ಕಡೆ ಹೋಗಿ ಒಂದು ಸ್ಮಾಲ್ ಕ್ಲಿಪ್ಪನ್ನು ರೆಕಾರ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಎಷ್ಟು ಕ್ಲಿಯರ್ ಆಗಿದೆ. ಹಾಗೆ ಚಿಕ್ಕ ಚಿಕ್ಕ ಮೀನುಗಳು ಕೂಡ ಇವೆ ಇದರಲ್ಲಿ, ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಕ್ಲಿಯರ್ ಆಗಿ ನೋಡ್ಬೋದು ನೀವು ಎಷ್ಟು ಮೀನಿದೆ ಅಂತೇಳಿ. ನಾವು ಅದನ್ನು ಮಾಡೋದಕ್ಕೆ ಕತ್ತಿ ಹಾಗೆ ಈ ನದಿ ಮೀನನ್ನು ಸ್ವಲ್ಪ ಬೂದಿ ಹಚ್ಕೊಂಡು ಮಾಡಬೇಕಾಗತ್ತೆ, ಅದನ್ನೆಲ್ಲ ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಎಲ್ಲನೂ ಮಾಡಲ್ಲ, ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಮನೆಗೆ ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಜಾಸ್ತಿನೇ ಸಿಕ್ಕಿತ್ತು. ಇನ್ನೇನು ಸಾರು ಕುದಿಯೋದಕ್ಕೆ ಇಟ್ಟಿದ್ದೀವಿ, ಹಾಗೆ ಚಾಪೆನೆಲ್ಲ ಹಾಕಿಬಿಟ್ಟು ಎಲ್ಲರೂ ಮಾತಾಡ್ಕೋತಾ ಕೂತ್ಕೊಂಡಿದ್ದೀವಿ. ನಮ್ಮ ಅಣ್ಣನ ಮಗಳು ಇರೋದ್ರಿಂದ ಟೈಮ್ ಚೆನ್ನಾಗಿ ಪಾಸ್ ಆಗ್ತಾ ಇತ್ತು, ಅವಳು ಕಾಮಿಡಿ ಮಾಡಿಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನೇನು ಫಿಶ್ ಕರಿ ರೆಡಿ ಆದಮೇಲೆ ಚಿಕನನ್ನು ತಂದೂರಿ ಮಾಡೋದಕ್ಕೆ, ತಂದೂರಿ ಸ್ಟಿಕ್ ಏನಿದೆ ಅದಕ್ಕೆ ಒಂದೊಂದಾಗಿ
ಚಿಕನ್ ಅನ್ನ ನಾವು ಹಾಕೋತಾ ಇದೀವಿ ಆ ಕಡೆ ಅನ್ನ ಕೂಡ ರೆಡಿ ಆಗಿದೆ ಅನ್ನನ ಬಸಿಯೋದಕ್ಕೆ ಇಟ್ಟಿದೀವಿ ಈ ಕಡೆ ಸಾಂಬಾರ್ ಕೂಡ ರೆಡಿ ಆಗಿದೆ ಹಾಗೆ ಚಿಕನ್ ತಂದೂರಿ ಕೂಡ ಈ ಕಡೆ ರೆಡಿ ಆಗ್ತಾ ಇದೆ ನೋಡಿದ್ರೇನೆ ತಿನ್ನಬೇಕು ಅನ್ಸೋ ತರ ಇದೆ ನೋಡಬಹುದು ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ಹೇಳಿ ಇದರ ಮೇಲೆ ಸ್ವಲ್ಪ ಕರಗಿಸಿಕೊಂಡಿರುವಂತ ಬಟರ್ ಇದು ಬಟರ್ ಅನ್ನು ಹಾಕ್ತಾ ಇದೀವಿ ಬಟರ್ ಹಾಕಿದ್ರೆ ತಂದೂರಿ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಜಾಸ್ತಿ ಇರುವಂತ ಫಿಶ್ ಗಳನ್ನು ಕೂಡ ಕಟ್ ಮಾಡಿ ಎತ್ತಿಡ್ತಾ ಇದ್ದಾರೆ ಹಾಗೆ ತಗೊಂಡು ಹೋಗಿ ಮನೆಯಲ್ಲಿ ಮಾಡಬಹುದು ಮತ್ತೆ ಅಲ್ಲಿ ಹೋಗಿ ಮಾಡೋದಕ್ಕಿಂತ ಇಲ್ಲಿ ಟೈಮ್ ಇದೆ ಅಂತ ಮಾಡ್ತಾ ಇದ್ದಾರೆ ನಾವೆಲ್ಲ ಉಳಿದಿರುವಂತ ಕೆಲಸನ ಮಾಡ್ತಾ ಇದೀವಿ ತುಂಬಾನೇ ಕೂಲ್ ಆಗಿ ಆರಾಮಾಗಿ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ವಿ ಒಂದು 10:30 ಅಷ್ಟೊತ್ತಿಗೆ ಹೋದವರು ನಾವು ಸುಮಾರು 4:30 ಗೆ ಅಲ್ಲಿಂದ ಬಂದ್ವಿ ಅಂತ ಹೇಳಬಹುದು 1:00 1:30 ಅಷ್ಟೊತ್ತಿಗೆ ಊಟನೆಲ್ಲ ರೆಡಿ ಮಾಡಿ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಚಾಪೆ ಹಾಕೊಂಡು ಮಲ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ತುಂಬಾನೇ ಖುಷಿಯಾಗಿತ್ತು ಈ ಲಾಕ್ ಡೌನ್ ಟೈಮ್ ಅಲ್ಲಿ ಅಂತೂ ಮನೆಯಲ್ಲೇ ಇದ್ದು ತುಂಬಾನೇ ಬೋರ್ ಆಗ್ತಾ ಇತ್ತು ಈ ರೀತಿ ಹಳ್ಳಿ ಕಡೆ ಇರೋರಿಗಾದ್ರೆ ಸ್ವಲ್ಪ ಇದೊಂದು ಅನುಕೂಲ ಅಂತ ಹೇಳಬಹುದು ಈ ರೀತಿ ಸ್ವಲ್ಪ ಅಲ್ಲೇ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜಾಗ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ನಾವು ಸಿಟಿನಲ್ಲಿದ್ದರೆ ತುಂಬಾನೇ ಬೋರ್ ಆಗುತ್ತೆ ಎಲ್ಲೂ ಹೊರಗಡೆ ಹೋಗ್ದೇನೆ ಹಾಗಂತ ನಾವು ಹೊರಗಡೆ ತಿರುಗಾಡೋದಕ್ಕೂ ಆಗಲ್ಲ ನಾವು ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲೇ ಇರಬೇಕು ಸೇಫ್ ಆಗಿರಬೇಕು ಹಾಗೆ ಬೇರೆಯವರು ಇಡೀ ಪ್ರಪಂಚ ದೇಶನೂ ಸೇಫ್ ಆಗಿರೋ ಥರ ನೋಡ್ಕೋಬೇಕು ಅದು ನಮ್ಮ ಕರ್ತವ್ಯ ಅಂತಲೇ ಹೇಳ್ಬೋದು ಹಾಗೆ ತುಂಬಾನೇ ದಿನ ಆದ್ಮೇಲೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂದು 2-3 ಮಂತ್ಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕೆಲವೊಂದು ಬೇರೆ ಬೇರೆ ರೀಸನ್ಗಳಿಂದ ನಾನು ವಿಡಿಯೋನ ಹಾಕೋಕ್ಕೆ ಆಗಿರಲಿಲ್ಲ ಇನ್ಮುಂದೆ ರೆಗ್ಯುಲರ್ ಆಗಿ ಅಂದರೆ ವೀಕ್ಲಿ ಒಂದು 2 ವಿಡಿಯೋಸ್ ಆದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತೇಳಿ ಅಂತ ಏನು ರೀಸನ್ ಇರಲಿಲ್ಲ ಚಿಕ್ಕ ಪುಟ್ಟ ಅಂದರೆ ಸಬ್ಸ್ಕ್ರಿಪ್ಷನ್ ಆಗ್ತಿರ್ಲಿಲ್ಲ ಅನ್ನೋದೊಂದು ಕಡೆ ಆದರೆ ಸ್ವಲ್ಪ ಬ್ಯುಸಿ ಇದೆ ಅಂತಲೇ ಹೇಳ್ಬೋದು ಪರ್ಸ್ನಲ್ ಕೆಲಸಗಳಲ್ಲಿ ಆದ್ದರಿಂದ ವಿಡಿಯೋ ಮಾಡೋದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಕಡಿಮೆ ಇತ್ತು ಹಾಗೆ ಟೈಮ್ ಕೂಡ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳ್ಬೋದು ಇನ್ಮುಂದೆ ನಾನು ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಯಾರಾದರೂ ಹೊಸಬರು ನನ್ನ ಚಾನೆಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾವ ರೀತಿ ವಿಡಿಯೋಸ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಮೂಲಕ ನೀವು ನನಗೆ ತಿಳಿಸ್ಕೊಡ್ಬೋದು ಈಗ ನಾವು ಇನ್ ಎಲ್ಲರೂ ಕೂತು ಊಟ ಮಾಡ್ತಾ ಇದ್ದೀವಿ ನಾವೆಲ್ಲ ಬಡಿಸ್ತಾ ಇದ್ದೀವಿ ಊಟಕ್ಕೆ ಹಾಗೆ ಎಲ್ಲರ ಜೊತೆ ಊಟ ಮಾಡಿ ಟೈಮ್ ಕೂಡ ತುಂಬಾ ಚೆನ್ನಾಗಿ ಸ್ಪೆಂಡ್ ಆಯಿತು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ರೀತಿ ವಿಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ
ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ಕಲರ್ಫುಲ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.